ನಮಸ್ಕಾರ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂಗೀತಾ ಮೊದಲಿಗೆ ಹೆಡ್ಲೈನ್ಸ್ ಕಲಬುರಗಿಯಲ್ಲಿ ನಿಧನರಾದ ವೃದ್ಧ ಕೊರೋನಾ ಶಂಕಿತರೇ ಹೊರತು ದೃಢಪಟ್ಟಿಲ್ಲ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಸ್ಪಷ್ಟನೆ ಕೊರೋನಾ ರೋಗದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ 3000 ಮಠದಲ್ಲಿ ವಿಶೇಷ ಪೂಜೆ ಜನರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ ಹೇಳಿಕೆ ಗೆಳೆಯರ ಜೊತೆ ಕೃಷ್ಣಾ ನದಿಗೆ ಈಜಲು ಹೋಗಿದ್ದ ಯುವಕ ಕೃಷ್ಣಾ ನದಿಯಲ್ಲಿ ಇಂದು ಶವವಾಗಿ ಪತ್ತೆ ಸಾಗರ್ ಪಾಂಡುರಂಗ ಯಮಾಜೆ ಮೃತ ದುರ್ದೈವಿ ಶಂಕಿತ ಕರೋನಾ ವೈರಸ್ ನಿಂದ ಕಲಬುರಗಿ ನಗರದ ವಯೋವೃದ್ಧರೊಬ್ಬರು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಕಲಬುರಗಿ ನಗರದ ವಾರ್ತಾ ಭವನದಲ್ಲಿ ತುರ್ತು ಪತ್ರಿಕಾ ಗೋಷ್ಠಿ ನಡೆಸಿದರು ಕಲಬುರಗಿಯಲ್ಲಿ ಕೊರೋನಾ ಶಂಕಿತ 75 ವರ್ಷದ ವೃದ್ಧ ಮೊಹಮ್ಮದ್ ಹುಸೇನ್ ಸಿದ್ದಿಕ್ ಎಂಬುವವರು ಬಲಿಯಾಗಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲಿ ಮೊದಲ ಕೊರೋನಾ ವೈರಸ್ ಸೋಂಕು ಬಲಿ ಪ್ರಕರಣ ತಿಳಿದು ಬಂದಿದೆ ಎನ್ನಲಾಗುತ್ತಿದೆ ಇದಕ್ಕೆ ಸ್ಪಷ್ಟಪಡಿಸಿರುವ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಮೃತ ವ್ಯಕ್ತಿ ಶಂಕಿತನೇ ಹೊರತು ಕೊರೋನಾದಿಂದ ಸತ್ತಿರುವುದು ದೃಢ ಅಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿದ್ದಾರೆ ಜಿಲ್ಲೆಯ ಕಲಬುರಗಿ ನಗರದ ಶ್ರೀ ಮೊಹಮ್ಮದ್ ಹುಸೇನ್ ಸಾದಿಕ್ ಅವರು ಸುಮಾರು 76 ವಯಸ್ಸಿನಂತ ವ್ಯಕ್ತಿ ಅವರು ಇತ್ತೀಚೆಗೆ ಸೌದಿ ಅರೇಬಿಯಾಗೆ ತೆರಳಿ ಹಿಂದಿರುಗ ನಂತರ ಅವರಿಗೆ ಜ್ವರ ಕೆಮ್ಮು ನೆಗಡಿ ಮತ್ತೆ ಅತಿವಾದ ಒಂದು ಶ್ವಾಸಕೋಶದ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರು ಅವರು ಇಲ್ಲಿ ಕಲಬುರಗಿ ನಗರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆಯಲಿಕ್ಕೆ ದಾಖಲಾಗಿರ್ತಾರೆ ಆದ ನಂತರ ಆ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ಬಂದ ತಕ್ಷಣ ಅವರಿಗೆ ಐಸೋಲೇಷನ್ ವಾರ್ಡಲ್ಲಿ ಇಟ್ಬಿಟ್ಟು ಅವರಿಗೆ ಏನು ನಾವು ಚಿಕಿತ್ಸೆ ಕೊಡಬೇಕಾಗಿತ್ತು ಅದನ್ನು ಕೊಡುವಂತ ಸಂದರ್ಭದಲ್ಲಿ ಅವರಿಂದ ಟೆಸ್ಟ್ ಸ್ಯಾಂಪಲ್ಸ್ ಅನ್ನು ಸಹ ತಗೊಂಡು ಅದನ್ನ ಇನ್ನು ಕೋವಿಡ್ 19 ಇದೆಯೇ ಇವರಿಗೆ ಸೋಂಕು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಗೆ ಟೆಸ್ಟ್ ರಿಪೋರ್ಟ್ ನಾವು ಟೆಸ್ಟ್ ಗೆ ಕಳಿಸಿರ್ತೇವೆ ಅವರ ಸ್ಯಾಂಪಲ್ಸ್ ನ ಈ ಮತ್ತೆ ಬೆಂಗಳೂರಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ವಿ ಹ್ಯಾವ್ ಸೆಂಟ್ ದಿ ಸ್ಯಾಂಪಲ್ಸ್ ದೇ ಅಲ್ಲಿಗೆ ಕಳಿಸಿದ ನಂತರ ಈ ಮಧ್ಯೆ ಏನಾಗಿದೆ ಅಂದ್ರೆ ಅವರ ಕುಟುಂಬದವರು ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವರನ್ನ ಹೈದರಾಬಾದ್ ಗೆ ಒಂದು ಖಾಸಗಿ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿಯೂ ಸಹ ಅವರನ್ನ ದಾಖಲು ಮಾಡ್ಕೊಂಡಾಗಿದ್ರು ಸಹ ಅವರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಟ್ ಇಸ್ ಇನ್ ಅಡ್ವಾನ್ಸ್ ಸ್ಟೇಜ್ ಇಟ್ ಇಸ್ ಅಕ್ಯೂಟ್ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂತ ಹೇಳಿ ಅವರನ್ನ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ನೀವು ವಾಪಸ್ ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ವಾಪಸ್ ಬರೋ ಸಂದರ್ಭದಲ್ಲಿ ಅವರು ಮೃತಪಟ್ಟಿರ್ತಾರೆ ಇದುವರೆಗೂ ಸಹ ಟೆಸ್ಟ್ ರಿಪೋರ್ಟ್ ಇಟ್ ಇಸ್ ಕನ್ಫರ್ಮ್ಡ್ ಕೇಸ್ ಅಂತಲೂ ಸಹ ಬಂದಿಲ್ಲ ಸೊ ಆದ್ದರಿಂದ ದಿಸ್ ಇಸ್ ನಾಟ್ ಅ ಸೋ ಫಾರ್ ವಿ ಕೆನಾಟ್ ಡಿಕ್ಲೇರ್ ಇಟ್ ಆಸ್ ಅ ಕೋವಿಡ್ 19 ಡೆತ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದನ್ನು ಟೆಸ್ಟ್ ರಿಪೋರ್ಟ್ ಬಂದ ಮೇಲೇ ನಮಗೆ ಇದು ಕನ್ಫರ್ಮೇಷನ್ ಆಗೋದು ಮೀನ್ವೈಲ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅವರ ಕಾಂಟ್ಯಾಕ್ಟ್ಸ್ ಏನಿದ್ರು ಅವರ ನೆರೆಹೊರೆಯವರು ಮತ್ತು ನೇರ ಅವರಿಂದ ಏನೋ ಈ ಕಳೆದ 10-15 ದಿವಸದಿಂದ ಅವ್ರ ಜೊತೆ ಇದ್ದಂಥ ಅವ್ರ ಕುಟುಂಬದವ್ರಿಗೆ ಅವ್ರನ್ನ ಐಸೋಲೇಟ್ ಮಾಡಿಬಿಟ್ಟು ಮತ್ತು ಅವ್ರನ್ನ ವಾಚ್ ಮಾಡ್ತಾ ಇದ್ದೀವಿ ಈವರೆಗೂ ಸಹ ನಾವು ಅವ್ರನ್ನ ಅಬ್ಸರ್ವ್ ಮಾಡಿದ ಒಂದು ಇದರಲ್ಲಿ ಅವ್ರು ಯಾವುದೂ ಸಹ ಒಂದು ಸಿಂಪ್ಟಮ್ಸ್ನ ತೋರಿಸ್ತಾ ಇಲ್ಲ ಆಫ್ ಯುನೋ ಎನಿ ಇಲ್ನೆಸ್ ಸಿಕ್ನೆಸ್ ಅಥವಾ ಇದ್ರದ್ದು ಯಾವುದೂ ಸಹ ಸಿಂಪ್ಟಮ್ಸ್ ಅವರು ತೋರಿಸ್ತಾ ಇಲ್ಲ ಆದರೂ ಸಹ ಅವ್ರನ್ನ ಅಂಡರ್ ಕ್ಲೋಸ್ ಅಬ್ಸರ್ವೇಷನ್ನ ಇಡಲಾಗಿದೆ ಗೆಳೆಯರ ಜೊತೆ ಕೃಷ್ಣಾ ನದಿಗೆ ಈಜಲು ಹೋಗಿದ್ದ ಯುವಕ ಇಂದು ಶವವಾಗಿ ಕೃಷ್ಣಾ ನದಿಯಲ್ಲಿ ಪತ್ತೆಯಾಗಿದ್ದಾನೆ ಶವವಾಗಿ ಪತ್ತೆಯಾದ ಯುವಕನ ಹೆಸರು ಸಾಗರ್ ಪಾಂಡುರಂಗ ಯಮಾಜೆ ಎಂದು ತಿಳಿದು ಬಂದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಭವನ್ ಸೌದತ್ತಿ ಗ್ರಾಮದಲ್ಲಿ ನಿನ್ನೆ ಮುಂಜಾನೆ ಗೆಳೆಯರ ಜೊತೆ ಈಜಲು ಹೋದ ಯುವಕ ಇಂದು ಶವವಾಗಿ ಪತ್ತೆಯಾಗಿದ್ದಾನೆ ಗೆಳೆಯರೊಡನೆ ಈಜಲು ಕೃಷ್ಣಾ ನದಿಗೆ ತೆರಳಿದ್ದ ಎಂದು ತಿಳಿದು ಬಂದಿದೆ ಸತತ 21 ಗಂಟೆಗಳ ಕಾರ್ಯಾಚರಣೆ ನಂತರ ಶವವನ್ನ ಸಿಬ್ಬಂದಿ ಹೊರತೆಗೆದಿದ್ದಾರೆ ಈ ಕುರಿತು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡನ ಸನ್ನಿಧಿಯಲ್ಲಿ ಬೆಳ್ಳಂಬೆಳಿಗೆ ಕಾಣಿಸಿಕೊಂಡ ಯಶ್ ಮತ್ತು ರಾಧಿಕಾ ಕುಟುಂಬ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಮಗನಿಗೆ ಮುಡಿ ತೆಗೆಸಿ ಹರಕೆ ತೀರಿಸಿಕೊಂಡರು ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡನ ಸನ್ನಿಧಿಯಲ್ಲಿ ಬೆಳ್ಳಂಬೆಳಿಗೆ ಕಾಣಿಸಿಕೊಂಡ ಯಶ್ ಮತ್ತು ರಾಧಿಕಾ ಕುಟುಂಬ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಮಗನಿಗೆ ಮುಡಿ ತೆಗೆಸಿ ಹರಕೆ ತೀರಿಸಿದರು ಈ ಸಂದರ್ಭದಲ್ಲಿ ಯಶ್ ಹಾಗೂ ರಾಧಿಕಾಗೆ ರಾಜ ಆತಿಥ್ಯ ನೀಡಿದ ಅರ್ಚಕರು ಮತ್ತು ಆಡಳಿತ ಮಂಡಳಿ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಯಶ್ ಮತ್ತು ರಾಧಿಕಾ ದಂಪತಿಗಳು ಕುಳಿತು ಭಕ್ತಿಪೂರ್ವಕ ನಮನ ಸಲ್ಲಿಸಿದರು ಆಪ್ ಫೋಟೋ ತಗೊಂಡ್ರು
ತಮಿಳುನಾಡು ತುಮಕೂರಿನಲ್ಲಿ ರೈತರು ಬೆಳೆದ ನೂರಾರು ತೆಂಗಿನ ಮರ ಮತ್ತು ಅಡಿಕೆ ಮರಗಳನ್ನು ದುಷ್ಕರ್ಮಿಗಳು ಕಡಿದು ಧರೆಗೆ ಉರುಳಿಸಿರುವುದನ್ನ ನೀವೀಗ ನೋಡಿದ್ದೀರಿ. ಆಂಧ್ರದಿಂದ ವಲಸೆ ಬಂದು ಕೋಳಿ ಫಾರಂ ಉದ್ಯಮಿಯೊಬ್ಬ ಕೊಪ್ಪಳದ ಅಗಳಕೆರೆ ಸುತ್ತಲಿನ ಪರಿಸರ ಹಾಳು ಮಾಡುತ್ತಿರುವುದಲ್ಲದೆ ರೈತರು ಬೆಳೆದ ಬೆಳೆಗಳಿಗೆ ನಾಯಿ ಇಲಿ ಹೆಗ್ಗಣಗಳು ನುಗ್ಗಲು ಕಾರಣವಾಗಿದ್ದಾನೆ. ಇದರಿಂದ ರೈತರು ಬೆಳೆದ ಬೆಳೆಗಳು ಹಾಳಾಗುತ್ತಿವೆ. ಹೌದು, ಇದು ಕೊಪ್ಪಳ ಜಿಲ್ಲೆಯ ಅಳಗಲ್ಕೆರೆ ಗ್ರಾಮದ ಸೀಮೆಯಲ್ಲಿರುವ ಮಾಣಿಕ್ಯಂ ಕೋಳಿ ಫಾರಂ. ಕಳೆದ 12 ವರ್ಷದ ಹಿಂದೆ ಆಂಧ್ರದಿಂದ ವಲಸೆ ಬಂದ ಉದ್ಯಮಿ ಇಲ್ಲಿನ ಜಮೀನುಗಳನ್ನು ಖರೀದಿಸಿ ಕೋಳಿ ಫಾರಂ ಆರಂಭಿಸಿದ್ದಾನೆ. ತಮ್ಮ ಹೊಲಗಳನ್ನು ಈ ಉದ್ಯಮಿಗೆ ನೀಡಿದ ರೈತರು, ಕೋಳಿ ಫಾರಂ ಪಕ್ಕದಲ್ಲಿರುವ ಕೃಷಿಕರು ಇದೀಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಕೋಳಿ ಫಾರಂ ಸುತ್ತಲೂ ಗಬ್ಬು ವಾಸನೆ ಬರುತ್ತಿದೆ. ಪ್ರತಿದಿನ ಸತ್ತ ಕೋಳಿಗಳನ್ನು ಯಾವುದೇ ವೈಜ್ಞಾನಿಕ ವಿಧಾನ ಬಳಸದೆ ಬಯಲು ಜಾಗದಲ್ಲಿ ಸುಟ್ಟು ಹಾಕಲಾಗುತ್ತಿದೆ. ರೈತರ ಹೊಲಗಳಿಗೆ ನುಗ್ಗಿ ಕೋಳಿಗಳು ಮಣ್ಣು ಬಗೆದು ಹಾಕುತ್ತಿವೆ. ಇದರಿಂದ ರೈತರು ಬೆಳೆದ ಶೇಂಗಾ, ಅಲಸಂದಿ, ಹೆಸರು ಮೊದಲಾದ ಬೆಳೆಗಳು ಮಣ್ಣು ಪಾಲಾಗುತ್ತಿವೆ. ನಮ್ದು ಹೊಲ ಆದಂತದ್ದು ಅದೆಲ್ಲ ಗಲೀಜು ನೋಡ್ಕೊ ಬಂದ್ವಿ, ಅದು ತೋರಿಸಿದೆ. ಆಮೇಲೆ ಕೋಳಿ ಸುಟ್ಟದ್ದು, ಅದು ಗೊಬ್ಬರದ್ದು, ಅದೆಲ್ಲ ಅದು ನಮ್ಮ ರೈತರದು. ರೈತರು ಹೆಂಗ ಇರಲಿ, ನಮಗೇನು ಸಂಬಂಧ ಅಲ್ಲ. ಇದು ಓನರ್ ಆದಂಥ ಮನೆ ನೋಡ್ರಿ, ಇದು ಒಂದು ನೊಣ ಅದ, ಒಂದು ನೊಣ ಐತೆ, ಏನಿಲ್ಲ, ಇಲ್ಲಿ ಆರಾಮಾಗಿ ಇರ್ಬೋದು. ಅದೇ ಗೊಬ್ಬರನ ತಂದು ಇಲ್ಲಿ ಮನೆ ಮುಂದೆ ಹಾಕಿಬೋದಾಗಿತ್ತಲ್ಲ. ನಾವು ಏನಾರು ಯಾಕಾಗಿ ಹೋಗಲಿ, ಅವ್ರು ಚೆನ್ನಾಗಿರ್ಬೇಕು ಕೊಟ್ಟು. ಆಮೇಲೆ ನಾವು ಇಂಥದ್ದು ಹೇಳಕ್ಕೆ ಬಂದಂದ್ರೆ, ಹೆಣ್ಮಕ್ಳು ಅಷ್ಟಾನೆ ಓನರ್, ನಾನು ಎರಡು ಚಲಿಕಿ ಒಂದು ಗುದ್ದಿ ಒದಿನಂತಂದೇಳಿ. ಏನಮ್ಮ ನೀವು, ನಾ ಗುದ್ದಲಿ ಚಲಿಕಿ ತೊಗೊಂಡು ನಾನೇ ಮಾಡಬೇಕು ಅಂತ ನಾ ಕೇಳಿದ್ರೆ, ಏ ನೀನು ಒದಿರೋದು ಅಂತಂದು. ಅಲ್ರಿ, ಇಲ್ಲಿ ಎಲ್ಲ ಲೇಬರ್ನ ಕರಿಬೇಕಾರೆ, ನಾನು ಏನಾರು ಒಯ್ಬೇಕಂತಂದ್ರೆ ಏನು ಒಯ್ದಿಲ್ಲ ನಂಗೆ, ನಿಮ್ಮ ಹತ್ತಿರ ನಾವು ಬಂದು ಕುಂತ್ಕೊಂಡು ಕುಂತ್ಕೊಳಂಗಿಲ್ಲ ನಾನು ಅಂತೇಳಿ ನಾನಂತಂದ್ರೆ, ಏ ನಿನ್ನಂಗೆ ಎದುರು ತಿಂದು ಅವ್ರೇನು ಉದ್ದಾರ ಆಗಲ್ಲ, ಅಳಗೋಗಲು ಅಂದ್ರೆ ಇಂಥ ಸಮಸ್ಯೆಗಳು ಕೇಳಕ್ಕೆ ಬಂದಂದ್ರೆ ಇಂಥದ್ದು ಹೇಳಿಬಿಡೋದು. ಇವರು ಓನರ್ಗಳು ಹೆಣ್ಮಕ್ಳಿಗೆ ಹೇಳ್ಕೊಡೋಂಥ ದಾರಿಗಳದು ಅಂದರೆ, ಇವರು ಅಷ್ಟೇ ಇದು ಮಾಡ್ಕೊಂಡು ಹೋಗ್ಬಿಡ್ಬೇಕು, ನಾವು ಸುಮ್ಕಿದ್ದು ಬಿಡ್ಬೇಕು. ಈಗ ಅವ್ರು ಏನಂತಾರಂದ್ರೆ, ಇವರು ಏನು ಮಾಡ್ತಾರೆ ಬಿಡು ನಮಗೆ ಅಂತ ಕೇಳ್ತಿದ್ದಾರೆ. ಇದು ಎಗ್ಗನ ಪುಡಿ ಕೇಳಿದಂದ್ರೆ 15 ದಿವಸ ಟೈಮ್ ಕೊಟ್ಟೀನಿ ರೀ, ಎರಡು ನೀರು ಕಟ್ಟಿಗಿದ್ದೀನಿ ನಾನು, ಒಂದು ನೀರು ಕಟ್ಟಾಗ ಕೇಳಿದ್ದೀನಿ, ತರ್ತಾ ಅಪ್ಪ ಎರಡು ಸಿಬಿಟ್ಟೆ ಅಂದ, ಎರಡು ಸಿಬಿಟ್ಟೆ, ಮೂರು ಸಿಬಿಟ್ಟೆ, ನಾಲ್ಕು ಸಿಬಿಟ್ಟೆ, 5 ಸಿಬಿಟ್ಟೆ, ಒಂದು ವಾರ ಬಿಟ್ಟೆ. ಆಮೇಲೆ ಏನು ಸರ್ ನೀವು ಕೇಳಿದ್ರೆ, ನೀವು ಏನು ನಮಗೆ ಕೇರ ಮಾಡ್ತಾ ಇರಲ್ಲ, ಅದಕ್ಕೊಂದು ಸ್ವಲ್ಪ ಆಕ್ಸಿಸ್ ಮಾಡಿಸ್ಬೇಕು ಅಂತಂದರೆ, ಏ ನಾ ತಂದು ಕೊಡ್ಬೇಕಾ ನಿನಗೆ ಅಂತಾನೆ. ಮತ್ತೇನು ಇವ್ರು ಅಪ್ನಾರು ತಂದು ಕೊಡ್ತಾರೆ ನನಗೆ. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ದುರ್ವಾಸನೆ ಬರುತ್ತಿದೆ. ಕೋಳಿಯ ಮಲ ಮತ್ತು ತ್ಯಾಜ್ಯ ಫಾರಂ ಪಕ್ಕದಲ್ಲಿಯೇ ಹಾಕಲಾಗುತ್ತಿದೆ. ಬದಿಯಲ್ಲಿದ್ದ ರೈತರಿಗೆ ಕೃಷಿ ಚಟುವಟಿಕೆ ನಡೆಸಲು ಸಾಧ್ಯವಾಗುತ್ತಿಲ್ಲ. ಬೆಳೆಗಳು ಫಸಲು ನೀಡಿದಾಗ ರಾಶಿ ಮಾಡುವುದೇ ಇಲ್ಲಿನ ದುರಸ್ತದ ಕೆಲಸವಾಗಿದೆ. ನೊಣಗಳು ಇಲ್ಲಿ ಹೆಗ್ಗಣಗಳ ಹಾವಳಿಯಿಂದ ಇಲ್ಲಿನ ಬೆಳೆಗಳು ನಾಶವಾಗುತ್ತಿವೆ. ಇಲ್ಲಿ ಹೆಗ್ಗಣಗಳನ್ನ ಹತೋಟಿಗೆ ತರುತ್ತೇವೆ, ನಮಗೆ ಬೇಕಾದ ರಾಸಾಯನಿಕ ಕೊಡಿಸಿ ಅಂತ ರೈತರು ಮನವಿ ಮಾಡಿದ್ರು. ಕೋಳಿ ಫಾರಂನ ಉದ್ಯಮಿ ಸಕಾಲಕ್ಕೆ ಉತ್ತರ ನೀಡದೆ ರೈತರ ಬಗ್ಗೆ ಉದ್ಯಮಿ ಏನ್ ಹೇಳ್ತಾರೆ ನೀವೇ ಕೇಳಿ. ಸ್ವಲ್ಪ ಐತಿ, ಅದೇ ವಾಸನೆ ಏನು ಬರಂಗಿಲ್ಲ, ಎಲ್ಲ ಇದಾಗಿತ್ತು. ಇಲ್ಲ ಬರ್ತಾಯಿದೆ ಸರ್, ನಾನು ಹೋಗಿದ್ದೇನಲ್ಲ, ಡ್ರೈ ಆಗಿತ್ತು. ಎಲ್ಲೆಲ್ಲೋ ಸ್ವಲ್ಪ ನಮ್ಮ ಬ್ರೋಯರ್ ಶೆಡ್ನಾಗ ಎಲ್ಲ ಬಂದರೆ ಸ್ವಲ್ಪ ಬರ್ಬೋದು. ಈಗ ನೀವು ಇಲ್ಲಿ ಕುಂತ್ರಲ್ಲ ಇಲ್ಲಿ ಏನೋ ಸ್ಮೆಲ್ ಬರ್ತಾಯಿದೆ, ಏನಿಲ್ಲ ಸ್ವಲ್ಪ ಅಂತ ಇದು ಮಾಡ್ತಾಯಿದೆ. ಅದರ ಸಲುವಾಗಿ ಅಷ್ಟೇ, ಉಳಿದಿದ್ದವರು ಭಾಳ ಮಂದಿ ಅದಾರಲ್ಲ, ಆ ಮಕ್ಕಳ ಹೊಲದವರು ಎಲ್ಲರೂ, ಅವ್ರು ಯಾರೂ ಈ ಥರ ಕಂಪ್ಲೇಂಟ್ ಇಲ್ಲ. ನಮ್ಮ ತಲೆ ಏನೋ ಬೇಕಾದ್ರೆ, ಚೀಲ ಬೇಕಾದ್ರೆ, ಏನೋ ಬೇಕಾದ್ರೆ, ಗೊಬ್ಬರ ಬೇಕಾದ್ರೆ ತೊಗೊಂಡು ಹೋಗ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ಅಗಳಕೆರೆಯ ಸುಂದರ ಪರಿಸರ ಈ ಕೋಳಿ ಫಾರಂನಿಂದ ಹಾಳಾಗಿ ಹೋಗುತ್ತಿದೆ. ಸತ್ತ ಕೋಳಿಗಳ ದುರ್ನಾತ ಇಡೀ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಪರಿಸರ ಕಾಪಾಡಬೇಕಾದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಇದ್ರೂ ಇಲ್ಲದಂತಾಗಿದೆ. ಸುತ್ತಮುತ್ತಲಿನ ರೈತರು ಮಾತ್ರ ಇದರಿಂದ ಬೇಸತ್ತು ಹೋಗಿದ್ದಾರೆ. ಕೊಪ್ಪಳ ಜಿಲ್ಲಾಡಳಿತ ಈ ಭಾಗದ ರೈತರ ನೆರವಿಗೆ ಧಾವಿಸುವುದೇ ಎಂದು ಕಾದು ನೋಡಬೇಕಾಗಿದೆ. ಸರ್ಕಾರಿ ಜಾಗ ದುರುಪಯೋಗದ ಆರೋಪದ ಹಿನ್ನೆಲೆಯಲ್ಲಿ ಭೋಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಪ್ರಿಯಾ ಕಡೋಲ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಗೈರಾಣ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಭೋಜ್ ಗ್ರಾಮದ 16 ಜನ ಫಲಾನುಭವಿಗಳನ್ನು ಗುರುತಿಸಿ ನಕಲಿ ದಾಖಲೆ ನೀಡಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸುಪ್ರಿಯಾ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್ ಪಾಟೀಲ್ ಅವರಿಂದ ಪ್ರಕರಣ ದಾಖಲಾಗಿದೆ. ಸದಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಿಗೂ ನಕಲಿ ದಾಖಲೆ ನೀಡಿದ ಹಿನ್ನೆಲೆಯಲ್ಲಿ ಎರಡನೇ ಪ್ರಕರಣ ದಾಖಲಾಗಿದೆ. ನಕಲಿ ದಾಖಲೆಯ ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಆಯುಕ್ತರು ಹೇಳಿದ್ರು ಕೂಡ ಆರೋಗ್ಯದ ನೆಪ ಹೇಳಿ ವೈದ್ಯರು 30 ದಿನ ವಿಶ್ರಾಂತಿ ನೀಡಿದ್ದಾರೆ ಎಂದು ನಕಲಿ ವೈದ್ಯಕೀಯ ಸರ್ಟಿಫಿಕೇಟ್ ನೀಡಿದ್ದು ಸುಪ್ರಿಯಾ ವಿರುದ್ಧ ಮತ್ತೊಂದು ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ದೇಶಾದ್ಯಂತ ಸದ್ದು ಮಾಡುತ್ತಿರುವ ಕರೋನಾ ರೋಗದ ಹಿನ್ನೆಲೆಯಲ್ಲಿ ಕರೋನಾ ವೈರಸ್ ಹರಡದಂತೆ ಹುಬ್ಬಳ್ಳಿಯ ಪ್ರತಿಷ್ಠಿತ 3000 ಮಠದಲ್ಲಿ
ಗುರುಸಿದ್ಧ ರಾಜ ಯೋಗೇಂದ್ರ ಸ್ವಾಮೀಜಿಯವರು ವಿಶೇಷ ಪೂಜೆ ನೆರವೇರಿಸಿದರು. ಶ್ರೀ ಗುರು ಸಿದ್ದೇಶ್ವರ ಮಹಾಶಿವಯೋಗಿಗಳ ಕರ್ತೃಗದ್ದಿಗೆಗೆ ವಿಶೇಷ ಪೂಜೆ ಸಲ್ಲಿಸಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿರೋ ಕೊರೋನಾ ವೈರಸ್ ದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದು, ಕೂಡಲೇ ದೇಶದಲ್ಲಿರುವ ಕೊರೋನಾ ರೋಗ ನಮ್ಮ ನೆಲದಿಂದ ಬಹುದೂರ ಹೋಗಲಿ ಎಂದರು. ದೇಶಾದ್ಯಂತ ಸಾವು ನೋವುಗಳು ಸಂಭವಿಸುತ್ತಿದ್ದು, ಕೊರೋನಾ ರೋಗ ನಮ್ಮ ಜನಕ್ಕೆ ಬಾರದಿರಲಿ ಎಂಬುವ ಉದ್ದೇಶದಿಂದ ವಿಶೇಷ ಪೂಜೆ ಮಾಡಲಾಗಿದೆ. ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು, ಅಲ್ಲದೆ ಆರೋಗ್ಯಯುತ ಜೀವನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಅವರು ಹೇಳಿದರು. ಜಾಗೃತ ಒಂದು ಯೋಗ ಮಹಾಸಮಾಧಿ ಕರ್ತೃ ಜಗದ್ಗುರು ಇಲ್ಲಿಗೆ ಹುಬ್ಬಳ್ಳಿಯ ಸಹಸ್ರಾರು 6,000 ಭಕ್ತಾದಿಗಳು ಈ ಒಂದು ಯೋಗ ಸಮಾಧಿ ಕರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅದೊಂದು ನಿರ್ವಿಕಲ್ಪ ಸಮಾಧಿ ಎನ್ನುವ ಖ್ಯಾತಿಗೆ ಹೆಸರಾಗಿದೆ. ಹೀಗಾಗಿ ಅಂತಹ ಮಹಾಗುರುವಿನಲ್ಲಿ ನಾವು ವಿಶೇಷವಾದ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ್ದೇನು ಅಂತಂದರೆ, ಈ ಎಲ್ಲ ಜಗ್ಗಲಿಗೆ ಹಬ್ಬದ ಸಂಘಟಕರು ಮತ್ತು ಮಠದಿಂದ ನಾವೆಲ್ಲರೂ ಕೂಡ ಇದು ಹಬ್ಬ ಬರೀ ಬಣ್ಣಗಳನ್ನು ಎರಚಿ ಬರೀ ಸಂತೋಷ ವ್ಯಕ್ತಪಡಿಸೋದಷ್ಟೇ ಅಲ್ಲ, ಇದೇ ಸಮಯದಲ್ಲಿ ಕೊರೋನಾ ಭಾಳಷ್ಟು ದಾಳಿ ಇಡ್ತಾ ಇದೆ, ಭಾಳಷ್ಟು ವ್ಯಕ್ತಿಗಳನ್ನು ಅದು ರೋಗಕ್ಕೆ ಈಡ್ ಮಾಡಿ ಬಲಿ ತೆಗೆದುಕೊಳ್ತಕ್ಕಂಥ ಸಂದರ್ಭವನ್ನು ಕಾಣ್ತಾ ಇದ್ದೇವೆ. ಆದ್ದರಿಂದ ಈ ಸಂತೋಷ ಎಲ್ಲರಿಗೂ ಇರಬೇಕು. ಅದಕ್ಕೆ ನಮ್ಮ ದೇಶದಲ್ಲಿ ದೇವರು ಮತ್ತು ಧರ್ಮವನ್ನು ಯಾವುದೇ ಕಷ್ಟದ ಸಮಯದಲ್ಲಿ ನಾವು ನೆನೆಯುತ್ತೀವಿ, ಅದರಿಂದ ದೂರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಆ ಉದ್ದೇಶದಿಂದ ಕರ್ತೃಗದ್ದಿಗೆ ನಾವು ವಿಶೇಷ ಪೂಜೆಯನ್ನು ನಡೆಸಿ ಈ ಕೊರೋನಾ ಈ ಕಾಯಿಲೆ ಏನು ಬಂದಿದೆ ಇದು ಭಾಳಷ್ಟು ಜನರಿಗೆ ಭಾಳ ತೊಂದರೆ ಮಾಡ್ತಾ ಇದೆ, ಇದರಿಂದ ಎಲ್ಲರನ್ನೂ ಕೂಡ ಪಾರು ಮಾಡಬೇಕು. ಆ ಕೊರೋನಾನೇ ಈ ನಮ್ಮ ನೆಲದಿಂದ ಭಾಳ ದೂರ ಹೋಗಬೇಕು, ಮಾಯವಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ವಿಶೇಷ ಪೂಜೆಯನ್ನು ನಡೆಸಿ ಜೀವನ ಪದ್ಧತಿ ಜೀವನ ಪದ್ಧತಿ ತುಂಬ ಆರೋಗ್ಯಪೂರ್ಣವಾಗಿರಬೇಕು. ಅದಕ್ಕೆ ನಾವು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿಯೂ ಕೂಡ ನಾವು ನೈರ್ಮಲ್ಯವನ್ನು ಕಾಯ್ಕೋಬೇಕಾಗುತ್ತದೆ. ಆ ನೈರ್ಮಲ್ಯವೇ ರೋಗವನ್ನು ನಿವಾರಣೆ ಮಾಡಬೇಕಾದ ಅಸ್ತ್ರ. ಅಷ್ಟಾದ್ರೂ ಕೂಡ ಅನೇಕ ರೋಗಗಳು ನಮಗೆ ಬರ್ತವೆ, ನೀರಿಂದ ಬರ್ಬೋದು. ಆ ಸಂದರ್ಭದಲ್ಲಿ ಮನುಷ್ಯನ ಒಂದು ಸಂಶೋಧನಾ ಬುದ್ಧಿ ಚಿಕಿತ್ಸಕ ಬುದ್ಧಿಗೂ ಕೂಡ ಮೀರಿದಂಥ ಕಾಯಿಲೆಗಳು ಬರ್ತವೆ. ಆವಾಗ ನಾವು ಆ ದೈವವನ್ನು ಪ್ರಾರ್ಥನೆ ಮಾಡಿ ದೇವರನ್ನು ಪೂಜೆ ಮಾಡ್ತೇವೆ, ನೀವು ದೇವರೇ ಇದರಿಂದ ಪಾರ ಮಾಡಬೇಕು, ಈ ನಿಟ್ಟಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹುಬ್ಬಳ್ಳಿ ತಾಲೂಕಿನ ಪಾಲಿಕುಪ್ಪ ಗ್ರಾಮದ ಬಸರಡ್ಡಿ ಆಲದಕಟ್ಟೆ ಎಂಬ ರೈತ ತನ್ನ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಎಲೆಕೋಸನ್ನ ಟ್ರ್ಯಾಕ್ಟರ್ನಿಂದ ನಾಶಪಡಿಸಿದ್ದಾನೆ. ಕೊರೋನಾ ವೈರಸ್ ಪರಿಣಾಮ ತರಕಾರಿ ಬೆಲೆಗಳು ಪಾತಾಳಕ್ಕೆ ಕುಸಿದ ಕಾರಣ ರೈತನೋರ್ವ 2 ಎಕರೆಯಲ್ಲಿ ಬೆಳೆದ ಎಲೆಕೋಸನ್ನ ನಾಶಪಡಿಸಿದ್ದಾನೆ. ರೈತ ಬಸರಡ್ಡಿ ಬ್ಯಾಂಕ್ನಿಂದ 2 ಲಕ್ಷ ಸಾಲ ಪಡೆದು ಎಲೆಕೋಸನ್ನ ಬೆಳೆದಿದ್ದ. ಬೆಳೆ ಬೆಳೆಯುವಾಗ ಕ್ವಿಂಟಾಲ್ಗೆ 2-3 ಸಾವಿರ ರೂಪಾಯಿ ಬೆಲೆ ಇತ್ತು. ಈಗ ಮಾರುಕಟ್ಟೆಯಲ್ಲಿ ಕೇವಲ 1,000-1,500 ರೂಪಾಯಿ ಇದೆ. ಇದರಿಂದ ಬೆಳೆಗೆ ಹಾಕಿದ ಖರ್ಚು ಕೂಡ ಕೈಗೆ ಸಿಗದ ಸ್ಥಿತಿ ಇದೆ. ಹೀಗಾಗಿ ಕೊಯ್ಲು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಮತ್ತಷ್ಟು ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಸ್ವತಃ ತಾನೇ ಬೆಳೆಯನ್ನು ನಾಶ ಮಾಡಿದ್ದಾನೆ. ಅವರು ಪಾಪ ನಮ್ಮ ಹತ್ರ ಅಗಿ ಒಯ್ದು 35,000 ರೂಪಾಯಿ ಖರ್ಚು ಮಾಡಿ ನನ್ನ ಹತ್ರ ಅಗಿ ತೊಗೊಂಡೋಗಿ ಆಮೇಲೆ 1,20,000 ರೂಪಾಯಿದ್ದು ಔಷಧಿ ಸ್ಪ್ರೇ ಮಾಡಿ, ಆದರೂ ಈಗ ಏನಾಗಿತ್ತಪ್ಪ ಅಂದರೆ ಈಗ ಹೊಲದಾಗ ರೇಟ್ ಇಲ್ಲದ ಸಂಬಂಧ ಪಾಪ ಅವರು ಮೊನ್ನೆ ತೊಗೊಂಡು ಹೋದ್ರೆ 2 ಟಾಟಾಸ್ ತೊಗೊಂಡೋದ್ರೆ 1,500 ರೂಪಾಯಿ ಕೊಟ್ಟಿದ್ದಾರೆ ಅವರು. ಈ ರೀತಿ ಆದ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗ್ತೈತಿ. ಇದಕ್ಕೊಂದು ನಮ್ಮ ಸರ್ಕಾರದವರು ಏನೋ ಒಂದು ಪರಿಹಾರ ಸೂಚಿಸ್ಬೇಕಂತೇಳಿ ನಾವೊಂದು ಮನವಿ ಮಾಡ್ಕೊತೀವಿ. ಆಮೇಲೆ ಈಗ ಅವರ ಪರಿಸ್ಥಿತಿ ನೋಡಿದರೆ ಈಗ ನಾನೇ ಅವ್ರಿಗೊಂದು ರೀತಿ ಹೆಲ್ಪ್ ಮಾಡಬೇಕನ್ನೋ ಉದ್ದೇಶಕ್ಕೆ ಅವ್ರನ್ನ ಟಿ ವಿ ನನ್ನವ್ರು ಕರೆಸಿ ಅವ್ರ ಜೊತೆ ಮಾತಾಡಂತೇನೆ. ದಯವಿಟ್ಟು ಅವ್ರಿಗೊಂದು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸಹಾಯ ಮಾಡೋಂಗಿತ್ತಂದ್ರೆ ದಯವಿಟ್ಟು ಮಾಡಿರಿ ಅಂತ ಅವರೆಲ್ಲ ಮನವಿ ಮಾಡ್ಕೊಂಡು. ತುಮಕೂರಿನಲ್ಲಿ 2 ದಿನಗಳ ಹಿಂದೆ ತೆಂಗಿನ ಮರ ಹಾಗೂ ಅಡಿಕೆ ಮರಗಳನ್ನು ಬೇಜವಾಬ್ದಾರಿತನದಿಂದ ಕಡಿದು ಹಾಕಿದ ತಹಸೀಲ್ದಾರ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಹಸಿರು ಸೇನೆ ಕ್ರಾಂತಿ ಟ್ರಸ್ಟ್ ಸದಸ್ಯರು ತಹಸೀಲ್ದಾರ್ ಕಚೇರಿ ಎದುರುಗಡೆಗೆ ಪ್ರತಿಭಟನೆ ಮಾಡಿದರು.
ತುಮಕೂರಿನಲ್ಲಿ ರೈತರು ಬೆಳೆದ ನೂರಾರು ಅಡಿಕೆ ತೆಂಗಿನ ಮರಗಳನ್ನು ಬೇಕಾಬಿಟ್ಟಿಯಾಗಿ ತಹಸೀಲ್ದಾರರು ಅಧಿಕಾರ ದುರುಪಯೋಗ ಪಡಿಸಿ ಆದೇಶ ಮಾಡಿ ಕಡಿದು ಹಾಕಿದ್ದು ಖಂಡನೀಯ. ಅಲ್ಲದೆ ಈ ಕೃತ್ಯದ ಹಿಂದೆ ತುಮಕೂರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕು ಕಂಡು ಬಂದಿದ್ದು ರಾಜಕೀಯ ಪ್ರೇರಿತವಾಗಿ ಈ ಘಟನೆ ನಡೆದಿದೆ ಎಂದು ಆರೋಪಿಸಿದ್ರು. ಇನ್ನು ರೈತರು ಅಡಿಕೆ ತೆಂಗಿನ ಮರಗಳು ಬೆಳೆಸಲು ಹಲವಾರು ವರ್ಷಗಳ ಕಾಲ ಪರಿಶ್ರಮ ಪಡುತ್ತಾರೆ. ಅಲ್ಲದೆ ರೈತರ ಬೆಳೆಗಳನ್ನು ತೆರವುಗೊಳಿಸಿದ ಜಮೀನು ವಿಷಯ ಕೋರ್ಟಿನಲ್ಲಿದ್ದು ಈ ವೇಳೆ ಅಡಿಕೆ ತೆಂಗಿನ ಮರಗಳನ್ನು ತೆರವುಗೊಳಿಸಿದ್ದು ತಪ್ಪು. ಈ ಹಿನ್ನೆಲೆಯಲ್ಲಿ ಘಟನೆಗೆ ಕಾರಣರಾದ ತಹಸೀಲ್ದಾರರನ್ನ ಕೂಡಲೇ ಅಮಾನತ್ತು ಮಾಡಬೇಕು. ಅಲ್ಲದೆ ಮೊದಲಿದ್ದ ಹಾಗೆ ಮತ್ತೆ ಮರಗಳನ್ನು ಜಿಲ್ಲಾಡಳಿತ ಬೆಳೆಸಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಜ್ಯೋತಿರಾದಿತ್ಯ ಸಿಂಧಿಯಾಗೆ ರಾಜ್ಯಸಭಾ ಸ್ಥಾನ ಬೇಕೆಂಬ ಕೋರಿಕೆ ಮೇಲೆ 22 ಶಾಸಕರು ರಾಜೀನಾಮೆ ನೀಡಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ ವಕ್ತಾರೆ ಶೋಭಾ ಓಜಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ 22 ಶಾಸಕರು ರಾಜೀನಾಮೆ ನೀಡಿ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ತಂದಿಟ್ಟಿದ್ರೆ ರಾಜೀನಾಮೆ ಪೂರ್ವ ಮುಂದುವರಿಯುತ್ತಿದ್ದಂತೆಯೇ ಕಾಂಗ್ರೆಸ್ ಸಭೆ ನಡೆಸಿದೆ. ಸಭೆ ಬಳಿಕ ಪ್ರತಿಕ್ರಿಯೆ ನೀಡಿರುವ ರಾಜ್ಯ ಕಾಂಗ್ರೆಸ್ ವಕ್ತಾರೆ ಶೋಭಾ ಓಜಾ, ಸಭೆಯಲ್ಲಿ ಪಕ್ಷೇತರ ಶಾಸಕರು ಸೇರಿದಂತೆ ಎಲ್ಲ ಕಾಂಗ್ರೆಸ್ ಶಾಸಕರು ಉಪಸ್ಥಿತರಿದ್ದರು. ಜ್ಯೋತಿರಾದಿತ್ಯ ಸಿಂಧಿಯಾಗೆ ರಾಜ್ಯಸಭಾ ಸ್ಥಾನ ಬೇಕೆಂಬ ಕೋರಿಕೆ ಮೇಲೆ 22 ಶಾಸಕರು ರಾಜೀನಾಮೆ ನೀಡಿದ್ದಾರೆ. ಆದರೆ ಇದೀಗ ಜ್ಯೋತಿರಾದಿತ್ಯ ಸಿಂಧಿಯಾ ಬಿಜೆಪಿಗೆ ಸೇರ್ಪಡೆಯಾಗಲು ಹೊರಟಿರುವುದಕ್ಕೆ ಇವರೆಲ್ಲರೂ ಕೋಪಗೊಂಡಿದ್ದಾರೆ. ಎಲ್ಲಾ ಶಾಸಕರು ಸಿಎಂ ಕಮಲ್ನಾಥ್ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ಬಳಿ ಬಹುಮತವಿದೆ, ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುತ್ತೇವೆ ಎಂದು ಹೇಳಿದರು. ಬೈಠಕ್ ಮೇ ನಿರ್ಣಯ ಲಿಯಾ ಗಯಾ ಕ್ಯೂಂಕಿ ಹಮಾರೆ ಪಾಸ್ ಗಿಂತಿ ಹೈ ವಿಧಾಯಕೋ ಕಿ ಏಕ್ ಜುಟ್ ಹಮ್ ಹೋಕೆ ಯೇ ಲಡಾಯಿ ಲಡೆಂಗೆ ಔರ್ ಜೋ ವಿಧಾಯಕ್ ಸಿಂಧಿಯಾ ಜಿ ಕೆ ಸಾಥ್ ಜೋ ಗುಮ್ರಾಹ್ ಕರ್ಕೋ ಉನ್ಕೋ ಇಕಟ್ಟಾ ಕಿಯಾ ಗಯಾ ಥಾ ಯೇ ಕಹಾ ಗಯಾ ಥಾ ಕಿ ಸಿಂಧಿಯಾ ಜಿ ಕೋ ರಾಜ್ಯಸಭಾ ಮಾಂಗ್ನಾ ಹೈ ಇಸ್ಲಿಯೇ ಉನ್ಹೇ ಮಾಂಗ್ ಕರ್ನೆ ಕೆ ಲಿಯೇ ಇಕಟ್ಟಾ ಹೋನಾ ಹೈ ಔರ್ ಫಿರ್ ಭಾರತೀಯ ಜನತಾ ಪಾರ್ಟಿ ಮೇ ಜೋ ಜಾನೆ ಕಿ ಬಾತ್ ಹುಯಿ ಹೈ ಉಸ್ಸೆ ರುಷ್ಟ್ ಹೈ ವೋ ವಿಧಾಯಕ್ ಭಿ ಜೋ ಗಯೆ ಹೈ ಔರ್ ವೋ ಭಿ ಆದರಣೀಯ ಮುಖ್ಯಮಂತ್ರಿ ಜಿ ಕೆ ಕಾಂಟ್ಯಾಕ್ಟ್ ಮೇ ಹೈ ಔರ್ ಸರ್ಕಾರ ಕೋ ಕೋಯಿ ಖತ್ರಾ ನಹಿ. ಭೋಪಾಲ್ ತೆಗ್ನೂರ್ ಗ್ರಾಮದಲ್ಲಿ ಹಫ್ತಾ ವಸೂಲಿ ಹಫ್ತಾ ನೀಡದೇ ಇರುವ ಯುವಕನಿಗೆ ಇಗ್ಗಾಮುಗ್ಗಾ ಥಳಿಸಿರುವ ಘಟನೆ ನಡೆದಿದ್ದು ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರಗಳಲ್ಲಿ ನಡೆಯುತ್ತಿದ್ದ ಹಫ್ತಾ ವಸೂಲಿ ಇದೀಗ ಹಳ್ಳಿಗೂ ಕಾಲಿಟ್ಟಿದೆ ಎಂದ್ರೆ ನೀವು ನಂಬಲೇಬೇಕು. ಕಲಬುರಗಿ ತಾಲೂಕಿನ ಭೂಪಾಲ್ ತೆಗ್ನೂರು ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿದೆ. ಈ ಘಟನೆ ಈಗಾಗಲೇ ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಮದ ಯುವಕನಾದ ಗೋಪಾಲ್ ತಂದೆ ಪೀರಪ್ಪ ಎಂಬುವನ ಮೇಲೆ ಮೂವರ ಯುವಕರ ಗುಂಪೊಂದು ಹಲ್ಲೆಗೆ ಪ್ರಯತ್ನ ಮಾಡಿದ್ದು ಮನೆ ಕಟ್ಟುತ್ತಿರುವ ಈತನ ಹತ್ರ ಹಲವು ಬಾರಿ ಹಣವನ್ನ ಕೇಳಿದ್ರು. ಆದರೆ ಈತ ಹಣವನ್ನ ಕೊಡದೇ ಇರುವ ಕಾರಣಕ್ಕೆ ನಿನ್ನೆ ಸಾಯಂಕಾಲ ಗ್ರಾಮದಲ್ಲಿಯೇ ಈತನನ್ನು ಶರಣು, ನಾಗರಾಜ್, ಭೀಮಾಶಂಕರ್ ಎಂಬುವವರು ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದ ಗೋಪಾಲ್ ನಮ್ಮ ವಾಹಿನಿಯ ಮುಂದೆ ತನ್ನ ಅಳಲನ್ನ ತೋಡಿಕೊಂಡನು. ನಮ್ದು ಭೋಪಾಲ್ ತೆಗ್ನೂರ್ ಅಣ್ಣ, ನಾ ಗಾಡಿ ತಗೊಂಡಿದ್ರಿ, ಸುಮ್ ಸುಮ್ಮನೆ ಗಾಡಿ ಅಡ್ಡಾಕಿ ಹೊಡಕ್ ನಿಂತಾರ ಸರ್. ಏನಿಲ್ಲ, ಎದ್ದು ನಾವು ಮನೆ ಕಟ್ಕತ್ತಾರ ಸರ್, ಹಪ್ತಾ ಕೇಳ್ಕತ್ತಾರ ಸರ್. ಸುಮ್ ಸುಮ್ಮನೆ ನಮ್ಮ ಮನೆಯವ್ರಿ ಮೂರು ಜನ ಸರ್, ಶರಣು, ನಾಗರಾಜ, ಭೀಮಾ ಸರ್. ಅವ್ರ ತಂದೆ ಯಾವಾಗಲೂ ಕೇಳ್ತಾರ ಸರ್, ಅವ್ರು ಯಾವಾಗಲೂ ಕೇಳ್ತಾರ ರೀ, ಅಂಜಿಸ್ತಾರ ಊರಾಗ ಇದು ಮಾಡಿದೆ, ಕೇಸ್ ಮಾಡಿದೆ, ನೀನು ಖಲಾಸ್ ಮಾಡ್ತೀನಿ, ಅದ ಮಾಡ್ತೀನಿ ಅಂತಾರೆ ಸರ್. ಹೆಂಗೆ ಮಾಡೋಕೆ ಸರ್? ಹಾಂ ಸರ್. ನಾ ಬಂದಿಲ್ಲರಿ ಸರ್. ಹಾಂ ಸರ್. ನಿನ್ನೆ ಸಾಯಂಕಾಲ ಸರ್, 5 ಗಂಟೆ ಸರ್. ಹಾಂ ಸರ್. ನಂತರ ಮಾತನಾಡಿದ ಗೋಪಾಲ್ ಅವರ ತಂದೆ ತಮ್ಮ ಮಗನಿಗೆ ಆದ ಅನಾಹುತ ಹಾಗೂ ಗ್ರಾಮದಲ್ಲಿನ ಹಫ್ತಾ ವಸೂಲಿಯ ಬಗ್ಗೆ ನಮ್ಮ ವಾಹಿನಿಯ ಮುಂದೆ ಹೇಳಿಕೊಂಡರು. ಅಲ್ಲಿ ಒಂದು ಜಮಾ ಕೇಸಿ ನಮ್ಮ ಮಗನಿಗೆ ಹೊಡೆದಾರ ರೀ. ಯಾವ ಸಲಕ್ಕ ಏನಿಲ್ಲ, ಹಿಡಿಯೋದು ಹೊಡೆಯೋದು, ಗಾಡಿ ಆಟ ಹಾಕೋದು ಹೊಡೆಯೋದು. ಮೊದಲದು ಏನೂ ಇಲ್ಲ, ಮೊದಲು ಹಿಡಿದ ಅಂದ್ರೆ ಒಬ್ಬನ ಫಾರಂ ಸರಿ ತಿರುಗಾಡ್ತೀನಿ, ಅವ್ನು ಸರಿ ಯಾಕೆ ತಿರುಗಾಡ್ತು ಮಗನಿ ಅಂತಂದಾರ. ನಾವು ಹೊಡೆಯಲ್ಲಪ್ಪ ಅಂದ್ರೆ ಬಿ ಮತ್ತ ಅವ್ನು ಸರಿಯಾಗಿ ಹೊಡಿತೀನಿ ಅಂತ ಹೊಡೆದಾರ. ಹಾಂ, ಅದೇ ರೊಕ್ಕ ಸಲ್ಯಾಕನು ರೊಕ್ಕ ಕೊಡು ಅಂತಾರಂತ ಅವ್ನಿಗೆ. ರೊಕ್ಕ ಕೊಡಬೇಕೇನ್ರಿ? ಏನು ಕೊಡೋದಿಲ್ಲ, ಸುಮ್ಮನೆ ಸುಮ್ಮನೆ ಹಪ್ತ ಕೊಡು ಅಂತಾರ ಅವ್ರು. ಹಾಂ, ಸಂಜೆ ನಾನು ನಿನ್ನೆ 4-5ಕ್ಕೆ
ಅಲ್ಲಿ ಊರ ಹೋಗ್ಯಾನ್ರ ಕಡೆ ಹಾಲಿನ ಹೊಂಟನ ಹಾಲಿನ ಹೊಂಟನ ಹಾಲಿನ ಹೊರಳಿ ಹೊಡೆದಾರೆ ನಾಲ್ಕೈದು ಮಂದಿ ಆರಾಳು ಮಂದಿ ಆಗ್ಯಾರ ಅವರು ಮೂವಾರು ಮೊದಲಾಗ್ಯಾರ ಹಿಂದಿಗೆ ನಾಲ್ಕೈದು ಮಂದಿ ಆಗ್ಯಾರ ಹೆಸರು ಗೊತ್ತಿಲ್ಲ ಸರ್ ನನಗೆ ಹೆಸರು ನನಗೆ ನೆನಪಿಲ್ರಿ ಹೆಸರು ನೆನಪಿಲ್ರಿ ಏನು ಹೆಸರ್ಲಕ್ಕ ಏನು ಗೊತ್ತಿಲ್ಲ ಅದು ಬರೀ ಹೊಡೆಯದೆ ಸುಂಬರಾದ ಹೊಡೆಯದೆ ಪೂರ ಮಾರಿ ಹೊಡೆದಾರೆ ಕಣ್ಣು ಮಾರಿ ತಲೆ ಉಬ್ಬೇದ ಬೆನ್ನ ಹೊಡೆದಾರ ಬಡ್ಗಿಲ್ ಹೊಡೆದಾರ ಹ್ಞೂ ಕಂಡಪಟ್ಟಿ ಕಣ್ಣು ಪೂರ ಇದಾಗಿದೆ ರೀ ಕಣ್ಣು ಪೂರ ಇವಾಗಿ ಮಂದಾಗ ಮೊದಲೇನಿಲ್ಲ ಮೊದಲೇನಿಲ್ಲರಿ ಸುಮ್ ಸುಮ್ಮನೆ ಹೊಡೆಯೋದು ಹೊಡೆಯೋದು ನಮ್ಮೂರ ತೆಗನೂರ ರೀ ಹಾಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕರ ಕಚೇರಿಯಲ್ಲಿ ಹಿರಿಯ ನಾಯಕರ ಸಭೆ ನಡೆಯಿತು ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮೇಲ್ಮನೆ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಮಾಜಿ ಸಚಿವ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಜಮೀರ್ ಅಹಮದ್ ತುಕಾರಾಮ್ ಡಾಕ್ಟರ್ ಅಜಯ್ ಸಿಂಗ್ ಭಾಗಿಯಾಗಿದ್ದರು ಮಾಜಿ ಸ್ಪೀಕರ್ ಹಾಗೂ ಶಾಸಕ ರಮೇಶ್ ಕುಮಾರ್ ವಿರುದ್ದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಡಿರುವ ಆರೋಪದ ಹಕ್ಕುಚ್ಯುತಿ ಮಂಡನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು ಮಂಗಳವಾರ ಸ್ಪೀಕರ್ಗೆ ನೋಟಿಸ್ ನೀಡಿರುವ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಇಂದು ಸದನದಲ್ಲಿ ಈ ಬಗ್ಗೆ ಹಕ್ಕುಚ್ಯುತಿ ಮಂಡಿಸುವುದಾಗಿ ನಿನ್ನೆಯೇ ತಿಳಿಸಿದ್ರು ಈ ಸಂಬಂಧ ಹಿರಿಯ ನಾಯಕರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಂಡರು ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ನ ಎಲ್ಲ ನಾಯಕರು ವಿಧಾನಸಭೆ ಕಲಾಪದಲ್ಲಿ ಪಾಲ್ಗೊಳ್ಳಲು ತೆರಳಿದರು ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ ಧನ್ಯವಾದಗಳು